ನಮಸ್ಕಾರ ಮಹಾಬಲಣ್ಣ. ನಮಸ್ಕಾರ. ನರಸಿಂಹಣ್ಣ ಅಲ್ಲ? ಇಲ್ರಿ. ಅಲ್ಲ, ಪ್ರತಿ ವರ್ಷ ನರಸಿಂಹಣ್ಣನೆ ಫೋನ್ ಮಾಡ್ತಾ ಇದ್ರು ನಮ್ಮ ತಂದೆ ಶ್ರಾದ್ದ ಬರ್ಬಿಡಿ ಅಂತ, ಅದಕ್ಕೋಸ್ಕರ ಕೇಳಿ. ಇನ್ಮೇಲೆ ನಮ್ಮ ಅಪ್ಪನೇ ಫೋನ್ ಮಾಡ್ತಾರೆ, ಅವ್ರು ಹೇಗೆ ಹೇಳ್ತಾರೋ ಆಗ ಕೇಳಿ ನೀವು. ಏಕೆ ನಿಮ್ಗೆ ಯಾಕೆ ಅದೆಲ್ಲ? ನಮ್ಮ ಮಾವನವ್ರ ತಂದೆಯವ್ರದ್ದು ಶ್ರಾದ್ದ ಮಾಡಿಸ್ಬೇಕು. ಹೇ ಗೊತ್ತಲ್ಲಮ್ಮ, ಪ್ರತಿ ವರ್ಷ ಮಾಡ್ತಾರಲ್ಲ. ಪೂಜೆಗೆ ಏನೇನು ಬೇಕು ಎಲ್ಲ ಪಟ್ಟಿ ಮಾಡಿಕೊಟ್ಟೋಗಿ, ನಾವೆಲ್ಲ ತರಿಸ್ಕೊಡ್ತೀವಿ. ಅಲ್ಲ ನರಸಿಂಹಣ್ಣ, ಹೇಳಿಲ್ವಾ ನಾನೇ ನಿಂತೆಲ್ಲ ಮಾಡ್ತೀನಿ. ಅಲ್ಲ ಅಣ್ಣ ತಮ್ಮಂದ್ರಿಬ್ರು ಒಟ್ಟಿಗೆ ತರ್ಕೊಂಡು ಬಿಡ್ತಿದ್ರಲ್ವಾ? ಈ ವರ್ಷ ನಾನೇ ಬಿಡ್ತೀನಿ ರೀ, ಅವನು ಇರೋದಿಲ್ಲ. ಅಣ್ಣ ತಮ್ಮ ಇಬ್ಬರು ಬೇರೆ ಬೇರೆ ಶ್ರಾದ್ದ ಮಾಡಿದ್ರೆ ಪಿತೃಗಳು ಎಲ್ಲ ಹೋಗ್ಬೇಕು ಹೇಳಿ? ನೋಡಿ ಪುರೋಹಿತ್ರೆ, ನೀವೇನೇ ಹೇಳಿದ್ರು ನಮ್ಮನೇಲಿ ಶ್ರಾದ್ದ ನಡೆದೇ ನಡೆಯುತ್ತೆ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಹೇಳಿ, ನಾವು ಬೇರೆ ಪುರೋಹಿತ್ರನ್ನ ನೋಡ್ಕೋತೀವಿ. ಯಾಕಮ್ಮ ಬೇಜಾರು ಮಾಡ್ಕೋತೀರಾ? ಈರಶಾಸ್ತ್ರ ಹೇಳಿದೆ ಅಷ್ಟೆ. ಏನೇ ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ, ತಂದು ಕೊಟ್ಟರೆ ನಾನು ಮಾಡ್ತೀನಿ. ಆಮೇಲೆ ಸುಮತಿ ಅಮ್ಮಂಗೆ ಎಲ್ಲ ಗೊತ್ತಿರುತ್ತೆ, ನಾನೇನು ಹೇಳೋದು ಬೇಕಾಗಿಲ್ಲ. ಅವರಿಲ್ಲ, ಎಲ್ಲದನ್ನು ನಾನೇ ನೋಡ್ಕೋತೀನಿ. ಹೇಳಿ ಏನೇನು ಮಾಡಬೇಕು ಅಂತ. ಆಯ್ತಮ್ಮ, ಶ್ರಾದ್ದ ಮಾಡೋದು ಪುರೋಹಿತ ಕರ್ತವ್ಯ, ನಾನು ಮಾಡ್ಕೊಡ್ತೀನಿ. ಹೇಗೆ ಹೇಳ್ತಾನೆ ತಗೊಳ್ಳಿ, ಇದನ್ನು ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ. ಆಯ್ತು, ಹಾಗೆ ನಿಮ್ಗೆ ಏನೇನು ಬೇಕು ಅಂತ ಒಂದು ಲಿಸ್ಟ್ ಮಾಡಿಕೊಡಿ, ನಾನು ತಂದಿಟ್ಟಿರ್ತೀನಿ. ಬರ್ತೀಯಮ್ಮ. ನರಸಿಂಹಣ್ಣ, 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 ಒಂದು ನಿಮಿಷ ನಿಂತ್ಕೊಳ್ಳಿ. ಯಾಕೋ ವಿಚಿತ್ರ ಅನ್ನಿಸ್ತಾ ಇದೆ ನಿಮ್ಮ ಮನೇಲಿ ನಡೀತಾ ಇರೋದು ನೋಡಿದ್ರೆ. ಯಾವ ಮನೆಯಲ್ಲಿ? ಇನ್ಯಾವ ಮನೆಯಲ್ಲಿ? ನಿಮ್ಮ ಮನೆಯಲ್ಲಿ. ನಾನು ನಿಮ್ಮ ಮನೆಯಿಂದಲೇ ಬರ್ತಾ ಇದ್ದೀನಿ. ಮುಂದಿನ ವಾರ ನಿಮ್ಮ ತಂದೆಯವ್ರದ್ದು ಕಾರ್ಯ ಅಲ್ವಾ? ಹೌದಲ್ವಾ, ನನಗೆ ಅದ್ರ ಬಗ್ಗೆ ಗಮನನೇ ಹರಿಸ್ಲಿಲ್ಲ. ಇದನ್ನ ಹೇಳಿದ್ದು ಆಶ್ಚರ್ಯ ಅಂತ. ಪ್ರತಿ ವರ್ಷ ಫೋನ್ ಮಾಡಿ ನೀವೇ ತಾನೇ ಕರೆಸ್ತಾ ಇದ್ದಿದ್ದು, ಆದರೆ ಈ ವರ್ಷ ನಿಮ್ಮ ಅಣ್ಣವ್ರು ಫೋನ್ ಮಾಡಿದ್ರು. ಹೌದಾ, ಅಣ್ಣ ಫೋನ್ ಮಾಡಿದ್ರ? ತಪ್ಪು ತಿಳ್ಕೊಬೇಡಿ, ಎಲ್ಲರ ಮನೇಲೂ ಮನಸ್ತಾಪ ಅನ್ನೋದು ಇದ್ದೇ ಇರುತ್ತೆ. ತಂದೆ ಕಾರ್ಯ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಸೇರೋದು ಕರ್ತವ್ಯ. ದೊಡ್ಡವರು ಸಿಟ್ಟು ಮಾಡ್ಕೊಂಡಿರ್ಬೋದು, ನೀವೇ ಸ್ವಲ್ಪ ಅನುಸರಿಸ್ಕೊಂಡೋಗಿ. ಒಟ್ಟಿನಲ್ಲಿ ಸ್ವರ್ಗದಲ್ಲಿರೋ ಪಿತೃಗಳಿಗೆ ಶಾಂತಿ ಆಗಬೇಕಲ್ವೇ? ಹೌದು ಪುರೋಹಿತ್ರೆ, ನೀವು ಹೇಳೋದು ಸರಿ, ಆದರೆ ನಾನು ಅಲ್ಲಿಗೆ ಹೋಗೋದು ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಂತ ಬೇರೆ ಕಡೆ ಎಲ್ಲೂ ನೀವು ತರ್ಪಣ ಬಿಡೋಕೆ ಹೋಗಬೇಡಿ, ಶಾಸ್ತ್ರದ ಪ್ರಕಾರ ಹಾಗೆ ಮಾಡಿಕೊಡೋದು. ಆದಷ್ಟು ಅಲ್ಲೇ ಬಂದು ಪಿತೃಕಾರ್ಯ ಮಾಡೋಕ್ಕೆ ಪ್ರಯತ್ನ ಮಾಡಿ. ಕಾರಣ ಏನೇ ಇರಲಿ, ವರ್ಷಕ್ಕೊಂದ್ಸಾರಿ ಹೆತ್ತೋರನ್ನ ತೀರಿಸೋ ಅವಕಾಶ ಕಳ್ಕೋಬಾರ್ದು. ನಾನು ಬರ್ತೀನಿ ನರಸಿಂಹಣ್ಣ.